ಉಕ್ರೇನ್ ಯುದ್ಧ ನೆಲೆಯಿಂದ ಮರಳಿ ಬಂದಿದ್ದಾರೆ ಭಾರತೀಯರು ಸುಮಾರು 219 ಭಾರತೀಯರನ್ನ ತಾಯಿನಾಡಿಗೆ ಏರ್ ಇಂಡಿಯಾ ಕರ್ಕೊಂಡು ಬಂದಿದೆ ಏರ್ಲಿಫ್ಟ್ ಅನ್ನು ಮಾಡಲಾಗಿದೆ ಮುಂಬೈಗೆ ಬಂದು ಇಳಿತಾ ಇದ್ದಂತೆ ವಿದ್ಯಾರ್ಥಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು ಯಾಕಂದ್ರೆ ಆ ಯುದ್ಧ ಭೂಮಿಯಲ್ಲಿ ಯಾವಾಗ ಏನಾಗುತ್ತೆ ಜೀವ ಉಳಿಸ್ಕೊಂಡು ವಾಪಸ್ ಬರ್ತೀವಾ ಇಲ್ವಾ ಆತರದ ಸಿಚುಯೇಷನ್ ಪಾಪ ನಿರ್ಮಾಣ ಆಗಿತ್ತು ಕೇಂದ್ರ ಸರ್ಕಾರ ಪ್ರಯತ್ನ ಪಟ್ಟು ಈಗ 219 ಭಾರತೀಯ ವಿದ್ಯಾರ್ಥಿಗಳನ್ನ ತಾಯಿನಾಡಿಗೆ ಕರ್ಕೊಂಡು ಬರ್ತಾ ಇದ್ದಂತೆ ಈ ನೆಲಕ್ಕೆ ಅವರು ಕಾಲು ಇಡ್ತಾ ಇದ್ದಂತೆ ಒಂದು ಸಮಾಧಾನ ಭಾವ ಜೊತೆಗೆ ಸಂಭ್ರಮ ಅಲ್ಲಿ ಮನೆ ಮಾಡಿತು 219 ಜನರನ್ನು ಕೂಡ ಸ್ವಾಗತ ಮಾಡಿದ್ದಾರೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ 219 ಜನರನ್ನ ಕರೆತಂದ ಸಿಬ್ಬಂದಿಗೂ ಕೂಡ ಕೈ ಮುಗಿದು ಧನ್ಯವಾದ ಹೇಳಿದ್ದಾರೆ ಉಕ್ರೇನ್ ರಣಭೀಕರತೆ ಬಗ್ಗೆ ಮಾತಾಡ್ತಾನೆ ಜೈಕಾರವನ್ನು ಕೂಗಿದ್ದಾರೆ ವಿದ್ಯಾರ್ಥಿ अच्छी सेल्फी ले लो पहले दैट्स द फन पार्ट कम ऑन दैट इज अ मेंबर ऑफ पार्लियामेंट यू कैन गो अहेड नोडी 219 ವಿದ್ಯಾರ್ಥಿಗಳು ಬಂದಿರೋದು ಸೋ ನಮ್ಮನ್ನ ದಯವಿಟ್ಟು ಹೆಂಗಾದರೂ ಮಾಡಿ ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ವಿದ್ಯಾರ್ಥಿಗಳು ವಿಡಿಯೋ ಮುಖಾಂತರ ತಮ್ಮ ಪೋಷಕರ ಮುಖಾಂತರ ಸರ್ಕಾರಕ್ಕೆ ಒತ್ತಡವನ್ನ ಹಾಕ್ತಾ ಇದ್ದರು ಈಗ ಹಂತ ಹಂತವಾಗಿ ಅಲ್ಲಿರುವಂತ ವಿದ್ಯಾರ್ಥಿಗಳನ್ನು ವಾಪಸ್ ಕರೆತರೋ ನಿಟ್ಟಿನಲ್ಲಿ ಸರ್ಕಾರ ಕೂಡ ತಯಾರಿಗಳನ್ನು ಮಾಡಿಕೊಳ್ಳುತ್ತಿದೆ ಅದರಂತೆ ಫಸ್ಟ್ ಬ್ಯಾಚ್ ನಲ್ಲಿ ಏರ್ ಲಿಫ್ಟ್ ಮಾಡಿದಾಗ 219 ವಿದ್ಯಾರ್ಥಿಗಳನ್ನು ಕರೆಸ್ಕೊಂಡಿದ್ದಾರೆ ಏರ್ ಇಂಡಿಯಾ C-1944 ಸೋ ಈ ವಿಮಾನದಲ್ಲಿ ಈ 219 ವಿದ್ಯಾರ್ಥಿಗಳು ಮುಂಬೈನಲ್ಲಿ ಲ್ಯಾಂಡ್ ಆಗಿದ್ದಾಗಿದೆ ಬಂದು ಇಳಿತಾ ಇದ್ದಂತೆ ನಾನು ಹೇಳಿದಂಗೆ ಈ ಭೂಮಿಗೆ ಬಂದು ಇಳಿತಿದ್ದಂತೆ ಈ ನೆಲಕ್ಕೆ ಬಂದು ಇಳಿತಾ ಇದ್ದಂತೆ ಒಂಥರ ಹರ್ಷ ಅವರಲ್ಲಿ ಮುಗಿಲು ಮುಟ್ಟಿತು Passengers exiting Mumbai, kindly identify yourself. Good evening. Our passengers are having conference call today. That means tonight can proceed from my right. Passengers having flight to right. संतोष की बात है कि सुरक्षित आज हमारे 219 बच्चे भाई बहन साधारणतः सभी स्टूडेंट्स हैं अधिकांश बेटियां हैं वो सब सुरक्षित आई हैं प्रधानमंत्री मोदी जी ने मुझे विशेष मुंबई भेजा कि मैं इनका स्वागत करूं इनकी देखरेख करूं आपने देखा होगा सब अरेंजमेंट्स किए हुए हैं हमारे लिए तो इतनी संतुष्टि है कि ये पहला बैच अब पहुंचा है दूसरा बैच भी जल्दी दिल्ली पहुंच जाएगा और अब ये लगातार निरंतर प्रयास रहेगा कि जल्द से जल्द सबको लौटाया जाए जब तक सबके सब वापस नहीं आ जाते पूरी केंद्र सरकार तट पर रहेगी प्रधानमंत्री नरेंद्र मोदी जी स्वयं इस पूरे कार्यक्रम को मॉनिटर कर रहे हैं उस पर नियंत्रण रखे हुए हैं डॉक्टर जयशंकर दिन रात उनके अधिकारियों के साथ संपर्क बनाए हुए हैं विदेश के मंत्रियों के साथ संपर्क बनाए हुए हैं हम प्रतिबद्ध हैं कि भारत का हर नागरिक सुरक्षित भारत वापस लौट सो आई हैड दैट ट्रस्ट इन माय इंडियन गवर्नमेंट डेफिनेटली ब्रिंग अस ऑल होम सो इंडियन गवर्नमेंट में तो हम शक कर ही नहीं सकते क्योंकि विदेश में जो है वो घर तो जरूर आएगा तो हमें डर तो जरूर बिल्कुल नहीं था हाँ एक सुबह जब खारकी पे बम फटे तो हमें था कि यार अब क्या होगा हम वापस कैसे आएंगे लेकिन हमें था कि हमारी सरकार कुछ ना कुछ तो कर ही लेगी यार हम भारत से हैं हम कभी ना कभी मतलब वापस तो जरूर आएंगे तो हाँ डर का माहौल था कुछ न्यूज़ पे कुछ कभी कभी लोग पैनिक कर जा रहे थे उसमें क्या कोई गलती नहीं है क्योंकि भगदड़ जैसी सिचुएशन हो चुकी थी लेकिन सब बहुत अच्छा था यस बहुत अच्छा लग रहा है हम लोगों को और थैंक यू मैं शुक्र अदा करना चाहूँगा हमारे माननीय प्रधानमंत्री जी नरेंद्र of Russia there is situation is very worse and students are living underground in bunkers area and they are not they are very scared of everything and they need to be rescued soon so I wish Indian government help them also as they help idu ಕರ್ಕೊಂಬಂದ್ರಲ್ಲ ಏರ್ಲಿಫ್ಟ್ ಮಾಡಿದ್ರಲ್ಲ ಆ ಸಿಬ್ಬಂದಿಗೆ ಇವರು ಚಪ್ಪಾಳೆ ತಟ್ಟೋ ಮುಖೇನ ಧನ್ಯವಾದವನ್ನ ಸಮರ್ಪಣೆ ಮಾಡಿದ್ದಾರೆ ಅಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡಿದ್ರು ವಿದ್ಯಾರ್ಥಿಗಳು ಸೊ ಇಲ್ಲಿಗೆ ಬಂದ ತಕ್ಷಣ ಒಂದು ಸಂಭ್ರಮ ಅವರಲ್ಲಿ ಮನೆ ಮಾಡಿದೆ ಇನ್ನು ನಾಳೆ ದೆಹಲಿಗೆ ಮತ್ತೊಂದು ವಿಮಾನ ಆಗಮಿಸುತ್ತೆ ಅಂತ ಇನ್ಫಾರ್ಮೇಶನ್ ಸಿಕ್ತಿದೆ ಆ ವಿಮಾನದಲ್ಲಿ 200-250 ಭಾರತೀಯರು ಮರಳಿ ಗೂಡಿಗೆ ಬರ್ತಾರೆ 15-20 ಕರ್ನಾಟಕದ ವಿದ್ಯಾರ್ಥಿಗಳು ನಾಳೆ ಬರುವಂತ ವಿಮಾನದಲ್ಲಿ
ಬರಬಹುದು ಅಂತ ನಿರೀಕ್ಷೆ ಇದೆ. ಈಗ ಎಷ್ಟೋ ಜನ ಇಲ್ಲಿ ಪೇರೆಂಟ್ಸ್ ಕೂಡ ಅಂದ್ರೆ ಕರ್ನಾಟಕದವರು ಕೂಡ ಪೋಷಕರು ಒಂದು ಒತ್ತಡವನ್ನ ಹಾಕ್ತಿದ್ದಾರೆ, ಆಗ್ರಹವನ್ನ ಮಾಡ್ತಿದ್ರು, ಮನವಿಯನ್ನು ಮಾಡ್ಕೊಳ್ತಾ ಇದ್ರು, ದಯವಿಟ್ಟು ನಮ್ಮ ಮಕ್ಕಳನ್ನ ವಾಪಸ್ ಕರೆಸ್ಕೊಳ್ಳೋ ರೀತಿಯಲ್ಲಿ ತಯಾರಿಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ದಿನದಿಂದ ದಿನಕ್ಕೆ ಯುದ್ಧದ ಪರಿಸ್ಥಿತಿ ಅಂತೂ ಕಡಿಮೆ ಆಗ್ತಾ ಇಲ್ಲ, ಮತ್ತೆ ಜಾಸ್ತಿನೇ ಆಗ್ತಾ ಇದೆ. ಹಾಗಾಗಿ ಎಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಐಡಿಯಾ ಇಲ್ಲ. ಸೊ ಹಾಗಾಗಿ ಎಲ್ಲ ಮಕ್ಕಳನ್ನು ವಾಪಸ್ ಕರೆಸಿ ಅಂತ ಪೋಷಕರು ಆಫ್ ಕೋರ್ಸ್ ಹೇಳ್ತಿದ್ದಾರೆ, ಇಲ್ಲ ಅಂತಲ್ಲ. ಈಗ 200-ರಿಂದ 250 ಭಾರತೀಯರು ಮರಳಿ ಗೂಡಿಗೆ ನಾಳೆ ಬರುವಂತ ಚಾನ್ಸಸ್ ಇದೆ. ಇನ್ನು ನಾಳೆ 15-20 ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಬರುವಂತ ನಿರೀಕ್ಷೆಗಳಿವೆ. ಇನ್ನು ರಣಭೀಕರ ಯುದ್ಧದ ಮಧ್ಯೆ 219 ಭಾರತೀಯರು ಮರಳಿ ತಾಯ್ನಾಡಿಗೆ ಬಂದರು. ಇದರಲ್ಲಿ 15-18 ಕನ್ನಡಿಗರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ, ಆದರೂ ಕೂಡ ಅಧಿಕೃತವಾಗಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಈ ಮಧ್ಯೆ ಭಾರತಕ್ಕೆ ಮರಳಲು ನಮ್ಮನ್ನ ಬಿಡ್ತಾ ಇಲ್ಲ, ಕೇಂದ್ರ ಸರ್ಕಾರ ದಯವಿಟ್ಟು ನಮ್ಮ ರಕ್ಷಣೆಗೆ ಬರಬೇಕು ಅಂತ ವಿದ್ಯಾರ್ಥಿಗಳು ಗೋಳಾಡ್ತಾ ಇದ್ದಾರೆ. ಒಂದು ಕಡೆ ಬಾಂಬ್ಗಳ ಸದ್ದು, ಮತ್ತೊಂದು ಕಡೆ ಮದ್ದು ಗುಂಡುಗಳ ಭೋರ್ಗರೆತ. ಊರೂರೇ ಹುತ್ತಿ ಉರಿಯುತ್ತಿರುವ ರಣಭೀಕರ ಯುದ್ಧದ ದೃಶ್ಯಗಳು. ಹಂಗೇರಿ, ಪೋಲೆಂಡ್, ಸ್ಲೊವಾಕಿಯಾದಿಂದಲೂ ಏರ್ಲಿಫ್ಟ್. ಈಗ ಒಂದು ವಿಮಾನದಲ್ಲಿ 219 ಜನರನ್ನು ಕರೆತರಲಾಗ್ತಿದ್ದು ಇನ್ನೆರಡು ಏರ್ ಇಂಡಿಯಾ ವಿಮಾನಗಳು ಉಕ್ರೇನ್ಗೆ ಬಂದಿಳಿದಿವೆ. ಸದ್ಯಕ್ಕೆ ಇನ್ನೂ ರಣಾಂಗಣ ಆಗದ ಹಂಗೇರಿ, ಪೋಲೆಂಡ್, ಸ್ಲೊವಾಕಿಯಾದಿಂದಲೂ ಏರ್ಲಿಫ್ಟ್ ಮಾಡಲಾಗ್ತಿದ್ದು ಇವತ್ತು ರಾತ್ರಿ ಇನ್ನೆರಡು ವಿಮಾನಗಳಲ್ಲಿ ಭಾರತೀಯರು ಬರುವ ನಿರೀಕ್ಷೆ ಇದೆ. ಉಕ್ರೇನ್ ರಾಜಧಾನಿಯಲ್ಲಿ ಭಾರತೀಯರ ನರಳಾಟ. ನಮ್ಮನ್ನು ರಕ್ಷಿಸಿ ಅಂತ ಕನ್ನಡಿಗರಿಂದ ಗೋಳಾಟ. ಹಂಗೇರಿ, ಪೋಲೆಂಡ್, ಸ್ಲೊವೇಕಿಯಾ ಮೂಲಕ ಭಾರತೀಯರ ಏರ್ಲಿಫ್ಟ್ ಆಗ್ತಿದೆ. ಆದರೆ ಯುದ್ಧ ನಡೆಯುತ್ತಿರುವ ಉಕ್ರೇನ್ ರಾಜಧಾನಿ ಕೀವ್ ನಗರ ಮತ್ತು ಒಡೆಸ್ಸಾ ಭಾಗದಲ್ಲೂ ಸಾವಿರಾರು ಭಾರತೀಯರು, ನೂರಾರು ಕನ್ನಡಿಗರು ಸಿಲುಕಿದ್ದಾರೆ, ಬಂಕರ್ಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಇನ್ನು ಕೆಲವರು ಉಕ್ರೇನ್ ಪೋಲೆಂಡ್ ಗಡಿಯಲ್ಲಿ ಲಾಕ್ ಆಗಿದ್ದಾರೆ. ಪೋಲೆಂಡ್ಗೆ ಬನ್ನಿ ಅಂತಿದ್ದಾರೆ ಭಾರತೀಯ ಅಧಿಕಾರಿಗಳು. ಗಡಿ ದಾಟಲು ಬಿಡ್ತಿಲ್ಲ ಉಕ್ರೇನ್ ಪೋಲೆಂಡ್ ಗಡಿ ಸೈನಿಕರು. ಯುದ್ಧ ನಡೆಯುತ್ತಿರುವ ಕೀವ್ ಮತ್ತು ಒಡೆಸ್ಸಾ ಭಾಗದಿಂದ ಪೋಲೆಂಡ್ಗೆ ಬನ್ನಿ ಅಂತಿದ್ದಾರೆ ಭಾರತೀಯ ಅಧಿಕಾರಿಗಳು. ಆದರೆ 700-800 ಕಿಲೋಮೀಟರ್ ದೂರ ಪ್ರಯಾಣ ಮಾಡುವುದಕ್ಕೆ ಆಗ್ತಿಲ್ಲ. ಅಪ್ಪಿತಪ್ಪಿ ಪೋಲೆಂಡ್ ಗಡಿವರೆಗೆ ಬಂದರೂ ಗಡಿ ದಾಟಿ ಬರಲು ಭಾರತೀಯರಿಗೆ ಅವಕಾಶ ಕೊಡ್ತಿಲ್ಲ. ಪೋಲೆಂಡ್ ಮತ್ತು ಉಕ್ರೇನ್ ನಾಗರಿಕರನ್ನ ಮಾತ್ರ ಬಿಡುತ್ತಿದ್ದಾರೆ. ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೇಂದ್ರಕ್ಕೆ ಮನವಿ ಮಾಡುತ್ತಿದ್ದಾರೆ ಕರ್ನಾಟಕದ ನೆಲಮಂಗಲ ಮೂಲದ ಮದನ್. ಅಲ್ಲಿ ಬಾರ್ಡರ್ಗೆ ಯಾರು ರೀಚ್ ಆದ್ರು ಅಲ್ಲಿ ಯಾರು ಬಿಡ್ತಾ ಇಲ್ಲ, ಇಂಡಿಯನ್ಸ್ನಂತೂ ಬಿಡ್ತಾನೆ ಇಲ್ಲ, ಬರೀ ಯುಕ್ರೇನಿಯನ್ಸ್ನ ಬಿಡ್ತಾ ಇದ್ದಾರೆ ಬಾರ್ಡರ್ ಒಳಗಡೆ. ಮತ್ತೆ ಇಂಡಿಯನ್ಸ್ ಹೋದ್ರೆ ನಿಮ್ಮನ್ನು ಬಿಡಲ್ಲ ಅಂತ ಹೇಳ್ತವ್ರೆ. ಆಮೇಲೆ ಇವರು ಇಂಡಿಯನ್ಸ್ ಲೈನಲ್ಲಿ ಇದ್ಕೊಂಡಿದ್ರೆ ಇವ್ರು ಯುಕ್ರೇನಿಯನ್ಸ್ ಇಂಡಿಯನ್ಸ್ನ ಸೈಡ್ಗೆ ತಳ್ಬಿಟ್ಟು ಅವ್ರು ಮುಂದೆ ಹೋಗ್ತವ್ರೆ. ಆ ಕಡೆ ಸೈಡ್ ಬಾರ್ಡರಲ್ಲಿ ನಮಗೆ ಇಂಡಿಯನ್ ಎಂಬಸಿ ಕಡೆಯವರು ಇದ್ದಾರೆ, ಪೋಲೆಂಡ್ ಕಡೆ ಇರೋ ಇಂಡಿಯನ್ ಎಂಬಸಿ ಕಡೆ ಇದ್ದಾರೆ. ಆದರೆ ನಾವು ಬಾರ್ಡರ್ ದಾಟಬೇಕಾಗತ್ತೆ ಅದಕ್ಕೆ. ಇಲ್ಲಿ ಯುಕ್ರೇನ್ ಕಡೆಯವರು ಯಾರೂ ಬಿಡ್ತಾ ಇಲ್ಲ. ಸೊ ದಯವಿಟ್ಟು ಯಾರ ಕಡೆ ಆದರೂ ನಮಗೆ ಹೆಲ್ಪ್ ಮಾಡೋಕ್ಕಾದರೆ ಮಾಡಿ. ಕೀವ್ ನಗರದಲ್ಲಿ ಕರ್ನಾಟಕದ 100ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್. ನಮಗೆ ಇಲ್ಲಿಂದ ಬರಲು ವ್ಯವಸ್ಥೆ ಮಾಡಿ ಅಂತ ಗೋಳಾಟ. ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಬಾಂಬ್ಗಳು ಬೀಳುತ್ತಿವೆ, ಫ್ಲಾಟ್ಗಳಲ್ಲಿ ಇರಲು ಆಗುತ್ತಿಲ್ಲ, ಬಂಕರ್ಗಳಲ್ಲಿ ವ್ಯವಸ್ಥೆ ಸರಿಯಿಲ್ಲ, ಅನ್ನ ನೀರಿಗೂ ಪರದಾಡುವ ಪರಿಸ್ಥಿತಿ ಇದೆ. ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಎಂದು ನ್ಯೂಸ್ 18 ಮೂಲಕ ವಿದ್ಯಾರ್ಥಿ ಚಂದ್ರಶೇಖರ್ ಮನವಿ ಮಾಡಿದ್ರು. ಸುರಕ್ಷಿತ ಸ್ಥಳಕ್ಕೆ ನಡ್ಕೊಂಡು ಹೊರಟ ಕನ್ನಡಿಗ. ವಿಡಿಯೋ ಕಳಿಸಿದ ಚಿತ್ರದುರ್ಗದ ವಿದ್ಯಾರ್ಥಿ ವಿಷ್ಣು. ಮಗನ ವಿಡಿಯೋ ನೋಡಿ ಕಣ್ಣೀರಿಟ್ಟ ಪೋಷಕರು. ಉಕ್ರೇನ್ನಲ್ಲಿರುವ ಮಕ್ಕಳನ್ನು ರಕ್ಷಿಸಿ ಅಂತ ಹೆತ್ತವರ ಅಳಲು. ಉಕ್ರೇನ್ನಲ್ಲಿ ಸಿಲುಕಿರುವ ರಾಯಚೂರಿನ 9 ವಿದ್ಯಾರ್ಥಿಗಳ ಪೋಷಕರು ಇಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ, ಮಕ್ಕಳನ್ನು ಸುರಕ್ಷಿತವಾಗಿ ಕರೆತನ್ನಿ ಅಂತ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ.
ಹಿಡಿದಲ್ಲ ಸರ್ ಯುದ್ಧದ ಒಂದು ಸೌಂಡ್ ಏನಾದಲ್ಲ ಸೌಂಡಿಗೆ ಅವರು ಗಾಬರಿ ಆಗ್ತಾರೆ ಎಲ್ಲಿ ನಮ್ಮ ಮೇಲೆ ಇನ್ನೂ ಅಟ್ಯಾಕ್ ಆಗ್ತದ ಈಗ ವಾತಾವರಣ ಹೆಂಗಾಗ್ತದೆ ಏನಾಗ್ತಿಲ್ಲ ಎಲ್ಲಿದ್ದಾರೆ ಉಕ್ರೇನಲ್ಲಿ ಎಲ್ಲಿದ್ದಾರೆ ನೀವು ಉಕ್ರೇನಲ್ಲಿ ಕಾರ್ಕಿ ಯೂನಿವರ್ಸಿಟಿ ಇದ್ದಾರೆ ನ್ಯಾಷನಲ್ ಕಾರ್ಕಿ ಯೂನಿವರ್ಸಿಟಿ ಅದು ನಾವೇ ಭಯಪಟ್ರೆ ಮಗಳು ಇನ್ನೂ ಭಯಪಡ್ತಾಳೆ ಅಂತ ಅವಳಿಗೆ ಫೋನ್ ಮಾಡಿದಾಗಲಿಲ್ಲ ಧೈರ್ಯ ಹೇಳ್ತಾ ಇದೀವಿ ಏನಾದ್ರೂ ನಮ್ಮ ಸರ್ಕಾರದವ್ರು ಏನಾದ್ರೂ ಹೆಲ್ಪ್ ಮಾಡ್ತಾರೆ ಕರ್ಕೊಂಡ್ಬರ್ತಾರೆ ನೀನ್ ಹೆದರು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ ಅವಳಿಗೆ ಧೈರ್ಯ ಕೊಡ್ತಾ ಇದೀವಿ ಉಕ್ರೇನ್ನಲ್ಲಿರುವ ಭಾರತೀಯರ ರಕ್ಷಣೆಗೆ ಕೇಂದ್ರ ಎಲ್ಲಾ ಪ್ರಯತ್ನ ಮಾಡುತ್ತಿದೆ ಯಾರೂ ಆತಂಕ ಪಡಬೇಡಿ ಅಂತ ಕೇಂದ್ರ ರಕ್ಷಣಾ ಖಾತೆ ರಾಜ್ಯ ಸಚಿವ ಅಜಯ್ ಭಟ್ ಭರವಸೆ ನೀಡಿದ್ರು ಆದರೆ 10 ರಿಂದ 15 ದಿನಗಳಿಂದ ಸುಮ್ಮನಿದ್ದು ಈಗ ರಕ್ಷಣೆ ಮಾಡುತ್ತಿದ್ದೀರಾ ಆದಷ್ಟು ಬೇಗ ಎಲ್ಲಾ ಭಾರತೀಯರ ರಕ್ಷಣೆ ಮಾಡಿ ಅಂದ್ರು ಸಿದ್ದರಾಮಯ್ಯ ಅಪ್ನೆ ವಿದೇಶ ಮಂತ್ರಾಲಯಕ್ಕೂ ಭೇಜ ರಹೆ ಹೇ ಪಾಸ್ಪೋರ್ಟ್ ನಂಬರ್ ಉನ್ಕಾ ಟೆಲಿಫೋನ್ ಉನ್ಕಾ ಅಡ್ರೆಸ್ ಔರ್ ವಹಾ ಜಾಕೆ ಜೋ ಹಮಾರೆ ಅಧಿಕಾರಿಗಣ ಹೇ जो भी हमारे राजदूत इत्यादि जो भी वहां पर हमारे अधिकारी हैं वो सारी की सारी टीम हमारी लगी हुई है सरकार की पहली प्राथमिकता है कि सकुशल अपने नागरिकों को भारत लाया जाए ಉಕ್ರೇನು ಇದು ಯುದ್ಧ ಆಗ್ತದೆ ಅಂತ ಬಹಳ ದಿನದಿಂದ ಗೊತ್ತಿತ್ತು ಅಲ್ವಾ ಸುಮಾರು 15 ದಿನದಿಂದ ಗೊತ್ತಿತ್ತು ಭಾರತೀಯ ವಿದ್ಯಾರ್ಥಿಗಳಲ್ಲಿ ಇದ್ದಾರೆ ಕರ್ನಾಟಕದವರಲ್ಲಿ ಇದ್ದಾರೆ ಅಂತಕಂತ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಳ್ಳಲಿಕ್ಕೆ ಆದಷ್ಟು ಬೇಗ ಯುದ್ಧ ನಿಂತರೆ ಸಾಕು ಅನ್ನೋದು ಕೋಟಿ ಕೋಟಿ ಜನರ ಆಶಯ ಆದರೆ ರಷ್ಯಾ ಮನಸ್ಸು ಬದಲಿಸುತ್ತಿಲ್ಲ ಭಾರತೀಯರನ್ನು ಸುರಕ್ಷಿತವಾಗಿ ಆದಷ್ಟು ಬೇಗ ಕರೆತರಲಿ ಅನ್ನೋದಷ್ಟೇ ಎಲ್ಲರ ಹೆಬ್ಬಯಕೆ ಈ ಮಧ್ಯೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಪ್ರಧಾನಿ ಮೋದಿ ಅವರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ 1 ಲಕ್ಷಕ್ಕೂ ಹೆಚ್ಚು ರಷ್ಯಾ ಸೈನಿಕರು ನಮ್ಮ ಭೂಮಿಯಲ್ಲಿದ್ದಾರೆ ವಸತಿ ಕಟ್ಟಡಗಳ ಮೇಲೆ ಗುಂಡು ಹಾರಿಸುತ್ತಿದ್ದಾರೆ ಭದ್ರತಾ ಮಂಡಳಿಯಲ್ಲಿ ನಮಗೆ ರಾಜಕೀಯ ಬೆಂಬಲ ನೀಡಿ ರಷ್ಯಾ ಆಕ್ರಮಣವನ್ನು ಒಗ್ಗಟ್ಟಾಗಿ ನಿಲ್ಲಿಸಿ ಅಂತಾನೂ ಮನವಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಇನ್ನು ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ನಡೆಯುತ್ತಿರುವಂತಹ ಮಹಾಯುದ್ಧ 3ನೇ ದಿನವೂ ಕೂಡ ಮುಂದುವರೆದಿತ್ತು ಉಕ್ರೇನ್ ರಾಜಧಾನಿಗೆ ರಷ್ಯಾ ಸೇನೆ ಲಗ್ಗೆ ಇಟ್ಟಿದೆ ಎಲ್ಲೆಲ್ಲೂ ರಕ್ತಪಾತ ಹತ್ಯೆ ಹಿಂಸೆ ಬೆಂಕಿಯ ಕಿನ್ನಾಲಗಿ ಕಣ್ಣೀರು ಆಕ್ರಂದನತೆ ಸದ್ದು ಗದ್ದಲ 3 ದಿನದಲ್ಲಿ ಸಾವಿರ ಸಾವಿರ ಹೆಣಗಳು ಬಿದ್ದಿದ್ದು ರಷ್ಯಾ ವಿರುದ್ಧ ಜನರು ಯುದ್ಧ ಮಾಡ್ತಾ ಇದ್ದಾರೆ ರಷ್ಯಾ ಉಕ್ರೇನ್ ಮಧ್ಯೆ ನಡೆಯುತ್ತಿರುವ ಭೀಕರ ಯುದ್ಧದ ದೃಶ್ಯಗಳು ಒಂದಕ್ಕಿಂತ ಒಂದು ಭಯಾನಕ ರಕ್ತಸಿಕ್ತ ಯುದ್ಧದ ವಿಡಿಯೋಗಳನ್ನ ನೋಡ್ತಿದ್ರೆ 3ನೇ ಮಹಾಯುದ್ಧ ಮುಗಿಯಲ್ಲ ಅನ್ನೋ ಲಕ್ಷಣಗಳು ಕಾಣಿಸ್ತಿವೆ ಯಾರೂ ಊಹಿಸರದ ಯಾರಿಗೂ ಕಾಣದ ರಣರಂಗದ ವಿಡಿಯೋಗಳೇ ಇದಕ್ಕೆ ಸಾಕ್ಷಿ ಟ್ಯಾಂಕರ್ ಹರಿಸಿ ಭೀಕರ ಹತ್ಯೆ ರಸ್ತೆಯಲ್ಲಿ ಹೋಗ್ತಿರೋ ಕಾರಿನ ಮೇಲೆ ರಷ್ಯಾ ಟ್ಯಾಂಕರ್ ಹೇಗೆ ಹರಿಯುತ್ತೆ ನೋಡಿ ಕಾರಲ್ಲಿದ್ದವರು ಕಾರಿನ ಒಳಗೆ ಉಸಿರು ಬಿಟ್ರು ವಿಡಿಯೋ ಮಾಡ್ತಿದ್ದ ಮಹಿಳೆ ದೃಶ್ಯ ನೋಡಿ ಕಣ್ಣೀರಿಟ್ರು ಬೃಹತ್ ಅಪಾರ್ಟ್ಮೆಂಟ್ ಮೇಲೆ ಬಾಂಬ್ ಈ ದೃಶ್ಯ ನೋಡಿ ಹೆಲಿಕಾಪ್ಟರ್ನಿಂದ ಹಾರಿಸಿದ ಬಾಂಬ್ ಹೇಗೆ ಬೃಹತ್ ಅಪಾರ್ಟ್ಮೆಂಟ್ ಧ್ವಂಸ ಮಾಡ್ತಿದೆ ಅಂತ ವಸತಿ ಕಟ್ಟಡಗಳ ಮೇಲೆ ಮಿಸೈಲ್ ಸಿಡಿಸಿ ರಷ್ಯಾ ಪರಾಕ್ರಮ ತೋರಿಸ್ತಿದೆ ಬಾಂಬ್ ಹಾಕಿದ ಹೆಲಿಕಾಪ್ಟರ್ ವಾಹನಗಳೆಲ್ಲ ಅಗ್ನಿಗಾಹುತಿ ಉಕ್ರೇನ್ ರಸ್ತೆಯಲ್ಲಿ ಹೋಗ್ತಿದ್ದ ಜನ ಸೆರೆ ಹಿಡಿದ ದೃಶ್ಯಗಳಿದು ಹೆಲಿಕಾಪ್ಟರ್ ಮೂಲಕ ಬಾಂಬ್ ಹಾಕಿದ್ರು ರಸ್ತೆ ಬದಿಯಿದ್ದ ಉಕ್ರೇನ್ ಸೇನಾ ವಾಹನಗಳು ಸುಟ್ಟು ಕರಕಲಾಗಿದ್ವು ಸೈನಿಕರು ಬೆಂಕಿಯಲ್ಲಿ ಬೆಂದು ಹೋದ್ರು ಮನೆ ಮೇಲೆ ಬಾಂಬ್ ಕಟ್ಟಡ ಬ್ಲಾಸ್ಟ್ ರಸ್ತೆ ಮೇಲೆ ಬಾಂಬ್ ಕಾರುಗಳು ಧಗಧಗ ಈ ದೃಶ್ಯ ನೋಡಿ ಹೇಗೆ ಬಾಂಬ್ಗಳು ಮಿಸೈಲ್ಗಳು ಹೇಗೆ ಕಟ್ಟಡದ ಒಳಗೆ ನುಗ್ಗಿ ಬರ್ತಿವೆ ಹೇಗೆ ಬೆಂಕಿಯ ಕೆನ್ನಾಲಿಗೆ ಹೊರಹಾಕ್ತು ಅಂತ ಈ ದೃಶ್ಯ ನೋಡಿ ಉಕ್ರೇನ್ ಮಹಾನಗರದ ರಸ್ತೆಗಳಲ್ಲಿ ಹಾಕ್ತಿರೋ ಬಾಂಬ್ಗಳಿಗೆ ವಾಹನಗಳೆಲ್ಲ ಹೊತ್ತಿ ಉರಿಯುತ್ತಿವೆ ಅಂತ ಉಕ್ರೇನ್ ನಗರಕ್ಕೆ ನುಗ್ಗಿದ ರಷ್ಯಾ ಸೇನೆ ರಷ್ಯಾ ಸೇನೆ ಹತ್ತಿಕ್ಕಲು ಜನರಿಂದ ಪೆಟ್ರೋಲ್ ಬಾಂಬ್
ರಷ್ಯಾ ಸೇನೆ ಉಕ್ರೇನ್ ರಾಜಧಾನಿಗೆ ಲಗ್ಗೆಯಿಟ್ಟಿದೆ. ರಷ್ಯಾ ಸೇನೆಯನ್ನ ಕಟ್ಟಿಹಾಕಲು ಸಾರ್ವಜನಿಕರೇ ಬೀದಿಗಿಳಿದಿದ್ದಾರೆ. ರಷ್ಯಾ ಸೇನೆ ಮೇಲೆ ರಷ್ಯಾ ಸೇನಾ ವಾಹನಗಳ ಮೇಲೆ ಪೆಟ್ರೋಲ್ ಬಾಂಬ್ ಹಾಕ್ತಿದ್ದಾರೆ. ಉಕ್ರೇನ್ ಸೇನೆಗಾಗಿ ಗನ್ ಹಿಡಿದ ನಾಗರಿಕರು ರಷ್ಯಾ ಸೇನೆಯನ್ನ ಹತ್ತಿಕ್ಕಲು ಸಾರ್ವಜನಿಕರು ಬೀದಿಗಿಳಿದಿದ್ದಾರೆ. 10,000 ಹೆಚ್ಚು ಉಕ್ರೇನ್ ನಾಗರಿಕರ ಕೈಗೆ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ. ಉಕ್ರೇನ್ ಯುವಕರು ಸ್ವಯಂ ಪ್ರೇರಿತರಾಗಿ ಯುದ್ಧ ಭೂಮಿಗೆ ಎಂಟ್ರಿ ಕೊಡ್ತಿದ್ದಾರೆ. ಇದು ರಷ್ಯಾದ ನಿದ್ದೆಗೆಡಿಸಿದೆ, ಜೊತೆಗೆ ಉಕ್ರೇನ್ನಲ್ಲಿ ಸಾವು ನೋವನ್ನು ಹೆಚ್ಚಿಸಿದೆ. ರಷ್ಯಾ ಎಸೆದ ಬಾಂಬ್ ಸದ್ದಿಗೆ ಬೆಚ್ಚಿಬಿದ್ದ ಮಗು ಚೀರಾಟ. ಈ ದೃಶ್ಯ ನೋಡಿ ರಷ್ಯಾ ಯುದ್ಧ ವಿಮಾನದಿಂದ ಬಾಂಬ್ಗಳು ಕೆಳಗೆ ಬೀಳ್ತಿದೆ. ಮನೆ ಪಕ್ಕದಲ್ಲೇ ಬಿದ್ದ ಬಾಂಬ್ ಸದ್ದಿಗೆ ಮಗು ಚೀರಾಡ್ತಿರೋ ದೃಶ್ಯ ಕಲ್ಲು ಮನಸ್ಸನ್ನು ಕರಗಿಸುವಂತಿತ್ತು. ಟ್ಯಾಂಕರ್ಗಳ ಭೀಕರ ಗುದ್ದಾಟ. ರಷ್ಯಾ ಸೇನೆಯ ಟ್ಯಾಂಕರ್ಗಳು ನಾಲ್ಕು ದಿಕ್ಕಲ್ಲೂ ಉಕ್ರೇನ್ಗೆ ನುಗ್ಗಿದೆ. ಅಡ್ಡ ಬಂದ ಉಕ್ರೇನ್ ಟ್ಯಾಂಕರ್ಗಳನ್ನ ನೆಲಕ್ಕುರುಳಿಸಿ ಹಾಕಿದೆ. ಹತ್ತು ಸೆಕೆಂಡ್ನಲ್ಲಿ ನೂರಾರು ಬಾಂಬ್ ಸ್ಫೋಟ. ಸಾಲು ಸಾಲಾಗಿ ಬಾಂಬ್ ಹಾಕ್ತಿರುವ ಹೆಲಿಕಾಪ್ಟರ್ಗಳು. ಊರೂರನೇ ಆಪೋಷಣೆ ತೆಗೆದುಕೊಳ್ತಾ ಮಹಾಯುದ್ಧ ನಡೆಸ್ತಿರೋ ರಷ್ಯಾ ಮತ್ತು ಉಕ್ರೇನ್ನ ಇವತ್ತಿನ ಯುದ್ಧದ ದೃಶ್ಯಗಳಿವೆ. ನೂರಾರು ಕಟ್ಟಡಗಳ ಮೇಲೆ ಬಾಂಬ್ ಹಾಕಿದ ಪರಿಣಾಮ ಹೊತ್ತಿ ಉರಿಯುತ್ತಿವೆ. ಈ ಕಡೆ ರಷ್ಯಾ ಸೈನಿಕರು, ಆ ಕಡೆ ಉಕ್ರೇನ್ ಸೈನಿಕರನ್ನ ಬಂಧಿಸಿ ಒತ್ತೆಯಾಳುಗಳನ್ನಾಗಿ ಮಾಡಿಕೊಳ್ತಿದ್ದಾರೆ. ಗಂಟೆ ಗಂಟೆಗೂ ಹೆಣಗಳು ಬೀಳ್ತಿವೆ. ಆದರೂ ರಷ್ಯಾವನ್ನ ಬಗ್ಗು ಬಡಿತೀವಿ ಅಂತ ಉಕ್ರೇನ್ ಸೈನಿಕರು ಪ್ರತಿಜ್ಞೆ ಮಾಡ್ತಿದ್ದಾರೆ. ಇನ್ನು ಜೀವನ ಕೊಟ್ಟರು ದೇಶಕ್ಕಾಗಿ ಅಂತಿರೋ ಉಕ್ರೇನ್ನ ಸೈನಿಕನೊಬ್ಬ ಯುದ್ಧಕ್ಕೆ ಹೊರಡುವ ಮುನ್ನ ಮನೆಯವರನ್ನೆಲ್ಲ ಮುದ್ದಾಡಿ ಹೋಗ್ತಿರೋ ದೃಶ್ಯ, ಅಪ್ಪನನ್ನ ಕಳಿಸುವಾಗ ಪುಟ್ಟ ಮಗ ಕಣ್ಣೀರು ಹಾಕುವ ದೃಶ್ಯ ವಿಶ್ವವನ್ನೇ ಕಣ್ಣೀರು ಹಾಕಿಸ್ತಿದೆ. ಇಷ್ಟೆಲ್ಲ ಆಗ್ತಿರುವಾಗಲೇ ರಷ್ಯಾ ಅಧ್ಯಕ್ಷ ಪುಟಿನ್, ಉಕ್ರೇನ್ ಸೈನಿಕರೇ ಸರ್ಕಾರವನ್ನ ಕಿತ್ತು ಹಾಕಿ ನೀವೇ ಸರ್ಕಾರ ರಚಿಸಿ ಇಲ್ಲವೇ ಶರಣಾಗಿ ಅಂತ ಕರೆ ಕೊಟ್ಟಿದ್ದಾರೆ. ಏನೇ ಆದರೂ ಯುದ್ಧ ನಿಲ್ಲಿಸಲ್ಲ ಅಂತ ಉಕ್ರೇನ್ ಅಧ್ಯಕ್ಷ ಪ್ರತಿ ಸವಾಲ್ ಹಾಕಿದ್ದಾರೆ. ಮೂರನೇ ದಿನ ಈ ಮಹಾಯುದ್ಧದಲ್ಲಿ ಇಲ್ಲಿವರೆಗೂ 4,000 ಸಾವು ನೋವಾಗಿದೆ. ಉಕ್ರೇನ್ ರಾಜಧಾನಿ ಕೀವ್ಗೆ ರಷ್ಯಾ ಸೇನೆ ಲಗ್ಗೆಯಿಟ್ಟಿದೆ. ಮೆಲಿಟೋಪೋಲ್ ನಗರ ವಶಪಡಿಸಿಕೊಂಡಿದೆ. ಇದುವರೆಗೂ 3 ಸೇರಿ 198 ಉಕ್ರೇನ್ ನಾಗರಿಕರ ಸಾವಾಗಿದೆ. ಉಕ್ರೇನ್ನ 1,115 ಸೈನಿಕರು, ಸ್ವಯಂ ಸೇವಕರು ಯುದ್ಧದಲ್ಲಿ ಜೀವ ಬಿಟ್ಟಿದ್ದಾರೆ. 2,800 ರಷ್ಯಾ ಸೈನಿಕರ ಸಾವಾಗಿದೆ ಅಂತ ಉಕ್ರೇನ್ ಹೇಳ್ತಿದೆ. ರಷ್ಯಾದ 80 ಟ್ಯಾಂಕರ್ಗಳು, 516 ಯುದ್ಧ ವಾಹನಗಳು, ರಷ್ಯಾ ಪಡೆಯ 10 ಏರ್ಕ್ರಾಫ್ಟ್ಗಳು, 7 ಚಾಪರ್ ಧ್ವಂಸ ಮಾಡಿದ್ದೀವಿ ಅಂತ ಉಕ್ರೇನ್ ಹೇಳ್ತಿದೆ. ಉಕ್ರೇನ್ ದೇಶದಲ್ಲಿ 3 100,000 ಜನ ಬೀದಿ ಪಾಲಾಗಿದ್ದಾರೆ. ರಷ್ಯಾ ಉದ್ಯಮಗಳಿಗೆ 3 ಕೋಟಿ ರೂಪಾಯಿ ನಷ್ಟ ಆಗಿದೆ. ಇದಿಷ್ಟು 3 ಯುದ್ಧದ ಮಾಹಿತಿ. ಸದ್ಯಕ್ಕೆ ಈ ರಕ್ತಸಿಕ್ತ ಯುದ್ಧ ನಿಲ್ಲೋ ಲಕ್ಷಣಗಳಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ. ಬ್ರೇಕ್ಆಟ ವೆಲ್ಕಮ್ ಬ್ಯಾಕ್. ತಣ್ಣಗಾಗಿದ್ದ ಮೇಕೆದಾಟು ಪಾದಯಾತ್ರೆಗೆ ನಾಳೆಯಿಂದ ಮತ್ತೆ ಚಾಲನೆ ಸಿಗ್ತಾ ಇದೆ. ರಾಮನಗರದಿಂದ ಮೇಕೆದಾಟು ಪಾದಯಾತ್ರೆ ಶುರುವಾಗ್ತಾ ಇದ್ದು ಬೆಂಗಳೂರಲ್ಲಿ 3
ಬೃಹತ್ ಸಮಾವೇಶ ನಡೆಸೋದಕ್ಕೆ ಕಾಂಗ್ರೆಸ್ ತೀರ್ಮಾನಿಸಿದೆ. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡೋಣ. ಎಕ್ಸ್ಪ್ರೆಸ್ ಐತಿದ್ದಾರೆ. ಮೈಶುಗರ್ ಕಾರ್ಖಾನೆ ಮತ್ತೆ ಆರಂಭ ಆಗುತ್ತೆ, ಬಜೆಟ್ನಲ್ಲಿ ಅನುದಾನ ಸಿಗುತ್ತೆ, ಮಂಡ್ಯ ಉಸ್ತುವಾರಿ ಸಚಿವ ಗೋಪಾಲಯ್ಯ ಹೇಳಿಕೆ. ಶ್ರೀನಗರದಲ್ಲಿ ಹಿಮಪಾತದಲ್ಲಿ ಮೃತಪಟ್ಟಿದ್ದ ಯೋಧ ಅಲ್ತಾಫ್ ಅಂತ್ಯ ಸಂಸ್ಕಾರ, ವಿರಾಜಪೇಟೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ, ಸಾವಿರಾರು ಜನರಿಂದ ಅಂತಿಮ ನಮನ. ಬೆಂಗಳೂರು ಹೊರವಲಯ ಆನೇಕಲ್ ಖಾಸಗಿ ಶಾಲಾ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಭಾಗಿ, ರಾಜ್ಯಪಾಲ ಗೆಹ್ಲೋಟ್, ಮುನಿರತ್ನ ಸೇರಿ ಹಲವರು ಭಾಗಿ. ಶಿಕ್ಷಣದ ಬಗ್ಗೆ ಉಪರಾಷ್ಟಪತಿ ನೀತಿ ಪಾಠ. ಸುನೀತ್ ಸಮಾಧಿಗೆ ತಮಿಳು ಖ್ಯಾತ ನಟ ವಿಜಯ್ ಭೇಟಿ, ಸಾಮಾನ್ಯ ಅಭಿಮಾನಿಯಂತೆ ಸಾಲಿನಲ್ಲಿ ಬಂದು ಅಪ್ಪು ಸ್ಮಾರಕ ದರ್ಶನ. ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಟಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು, ಬಲ ನಿಮ್ಮದು.